ಸೊ ಇನ್ನು ಮಂಡ್ಯದಲ್ಲಿ ಯಾವ ವಿಚಾರ ಬೆಳಕಿಗೆ ಬಂತು? ಮುಸ್ಕಾನ್ ವಿಚಾರ, ಅವರ ತಂದೆಯೂ ಕೂಡ ಈ ವಿಚಾರದಲ್ಲಿ ಮಾತನಾಡಿದರು. ಅವರು ಹೇಳುವಂಥ ವಿಚಾರ ಏನು? ಮಂಡ್ಯದ ಮುಸ್ಕಾನ್ಗೆ ಅಲ್ ಖೈದಾ ಉಗ್ರನ ಹೊಗಳಿಕೆ ಏನಿದೆ ಆ ವಿವಾದದ ಬಗ್ಗೆ ಈಗ ಮುಸ್ಕಾನ್ ತಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ ಖೈದಾ ಸಂಘಟನೆಗೂ ನಮಗೂ ಸಂಬಂಧವಿಲ್ಲ, ಅಲ್ ಖೈದಾ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ, ನಾವು ಇಲ್ಲೇ ಹುಟ್ಟಿದ್ದೇವೆ, ಇಲ್ಲೇ ಸಾಯ್ತೀವಿ, ನನ್ನ ಮಗಳಿಗೆ ಪ್ರಾಣಕ್ಕೆ ಅಪಾಯ ಇದೆ, ನಾಳೆ ಮಗಳಿಗೆ ತೊಂದರೆ ಆದರೆ ಯಾರು ಜವಾಬ್ದಾರಿ? ಮುಸ್ಕಾನ್ ತಂದೆ ಮೊಹಮ್ಮದ್ ಹುಸೇನ್ ಖಾನ್ ಈಗ ಪ್ರಶ್ನೆಯನ್ನು ಮಾಡಿದ್ದಾರೆ. ಸರ್ ನೋಡಿ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರು ಯಾರು ಹೆಂಗೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ. ಬಟ್ ನನಗೆ ಈಗ ನಿಮ್ಮ ಮುಖಾಂತರನೇ ನನಗೆ ಗೊತ್ತಾಗಿದ್ದು, ನೀವು ಕ್ಲೀವ್ ತೋರ್ಸಾದ್ಮೇಲೆ ಅವ್ರು ಹಿಂಗೆ ಹೇಳ್ತಾವ್ರೆ ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವ್ರು ಯಾರಂತನೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಅದೇನೋ ಅರಬ್ಬಿನಲ್ಲಿ ಹೇಳೋರು ಅವರು, ಬಟ್ ನನಗೂ ಅದು ಗೊತ್ತಿಲ್ಲ. ಅದೇನೋ ವೆಲ್ಕಮ್, ಮಗಳಿಗೆ ಬೇರೆ ವೆಲ್ಕಮ್ ಅಂತ ಆಡ್ಕೊಂಡವ್ರು ಅವ್ರು ಅಷ್ಟೇ ಅಂತೆ, ಯಾರೋ ಹೇಳಿದ್ರು ಅಷ್ಟೇ ಕೇಳಿಬಿಟ್ಟು. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈ ಥರ ಪ್ರಶಂಸೆನ ಕೇಳಿದಾಗ ಏನನ್ಸುತ್ತೆ ನಿಮಗೆ? ತಪ್ಪು ಸರ್, ಇದೆಲ್ಲ ಮಾಡ್ತಾರದು. ಸುಮ್ಮನೆ ಗೊಂದಲ ಮಾಡಿ ನಮ್ಮಲ್ಲಿ ತಂದು ಹಾಕಕ್ಕೆ ಜಗಳ ಆಡೋಸೋಕ್ಕೋಸ್ಕರ ಎಲ್ಲ ಮಾಡ್ತಾರದು. ನಾನು ಹೇಳ್ತೀನಿ, ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸರ್. ಅದು ಅವ್ರು ನಮ್ಗೆ ಯಾರು ಏನು ಅಂತಲೇ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಏನು ಹೇಳಲಿ? ನನಗೆ ಅವ್ರು ಯಾರು ಎಂಥವ್ರು ಅಂತಲೇ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಇವ್ರತ್ತು ನೋಡಿರೋದು ಅವ್ರಿಗೆ. ನಾನು ನನಗೆ ಗೊತ್ತಿಲ್ಲ ಸರ್, ಅದು ಯಾವ ಸಂಘಟನೆ ಆಯಿತು.